ಹೊಸಕೋಟೆಯಲ್ಲಿ ಬಿಜೆಪಿ ಗೊಂದಲಗಳಿಗೆ ಎಂಟಿ ಬಿ ನಾಗರಾಜ್ ಬ್ರೇಕ್ ಮಗ ನಿತೀಶ್ ಪುರುಷೋತ್ತಮ್ ಬಿಜೆಪಿಯಿಂದ ಕಣಕ್ಕೆ ಫೇಕ್ ಕಾಂಗ್ರೆಸ್ಗೆ ಹೋಗಲ್ಲ ಬಿಜೆಪಿಯಲ್ಲಿ ರಾಜಕೀಯ ಅಂತ್ಯ ಎಂದ ಎಂಟಿಬಿ ಬಿ ನಾಗರಾಜ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಸಚಿವರು ಟಿ ಬಿ ನಾಗರಾಜ್ ಎಮ್ ಎಲ್ ಸಿ ಮಾಜಿ ಶಾಸಕರು ಬೈ ಸೋತಿದ್ರು ಆದರೂ ಮಂತ್ರಿ ಆದರು ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ಯಾರು ಅಭ್ಯರ್ಥಿ ಬಿ ಜೆ ಪಿಯಿಂದ ಅನ್ನೋ ಒಂದು ಗೊಂದಲ ಇತ್ತು ಅಂದರೆ ಎಮ್ ಟಿ ಬಿ ನಾಗರಾಜ್ ಸ್ಪರ್ಧೆ ಮಾಡ್ತಾರೆ ಅವ್ರ ಮಗ ನಿತೀಶ್ ಪುರುಷೋತ್ತಮ್ ಸ್ಪರ್ಧೆ ಮಾಡ್ತಾರ ಅಂತ ಜೊತೆಗೆ ಇನ್ನೊಂದು ದೊಡ್ಡ ಗೊಂದಲ ಎಮ್ ಟಿ ಬಿ ನಾಗರಾಜ್ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಎಲ್ಲ ಒಂದು ಗೊಂದಲ ಕನ್ಫ್ಯೂಷನ್ಸ್ಗೆ ಸ್ವತಃ ಎಮ್ ಟಿ ಬಿ ನಾಗರಾಜ್ ಸ್ಟಾಪನ್ನು ಇಟ್ಟಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದೀವಿ ಬಿ ಜೆ ಪಿಯಿಂದ ಬಹುಶಃ ಹೈಕಮಾಂಡ್ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ ನನ್ನ ಮಗನಿಗೆ ಟಿಕೆಟ್ ಕೊಡ್ತಾರೆ ಅವರೇ ಅಭ್ಯರ್ಥಿ ಆಗ್ತಾರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಿತೀಶ್ ಪುರುಷೋತ್ತಮ್ ಬಿ ಜೆ ಪಿಯ ಅಭ್ಯರ್ಥಿ ಆಗ್ತಾರೆ ನಾನು ಎಮ್ ಎಲ್ ಸಿ ಆಗಿ ಮುಂದುವರಿತೀನಿ ಜೊತೆಗೆ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ ನನ್ನ ರಾಜಕೀಯ ಜೀವನ ಇರೋವರೆಗೂ ಕೂಡ ನಾನು ಬಿ ಜೆ ಪಿಯಲ್ಲೇ ಇರ್ತೇನೆ ಅನ್ನೋ ಒಂದು ಸ್ಪಷ್ಟನೆಯನ್ನು ಎಮ್ ಟಿ ಬಿ ನಾಗರಾಜ್ ಕೊಟ್ಟಿದ್ದಾರೆ ಈ ಮುಖಾಂತರ ಏನು ಆಪರೇಷನ್ ಕಮಲಕ್ಕೆ ಒಳಗಾದಂಥ ಹದಿನೇಳು ಜನರಲ್ಲಿ ಸಾಕಷ್ಟು ಮಂದಿ ವಾಪಸ್ಸು ಜೆ ಡಿ ಎಸ್ಗೋ ಕಾಂಗ್ರೆಸ್ಗೋ ಹೋಗ್ತಾರಂತೆ ಅನ್ನೋ ಒಂದು ಊಹಾಪೋಹ ವದಂತಿ ಏನಿತ್ತು ಎಲ್ಲದಕ್ಕೂ ಕೂಡ ಎಮ್ ಟಿ ಬಿ ನಾಗರಾಜ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಮತ್ತೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶರತ್ ಬಚ್ಚೇಗೌಡ ವರ್ಸಸ್ ಎಮ್ ಟಿ ಬಿ ನಾಗರಾಜ್ ಕದನಕ್ಕೆ ವೇದಿಕೆ ರೆಡಿಯಾಗಿದೆ ಈಗಾಗಲೇ ನಿತೀಶ್ ಪುರುಷೋತ್ತಮ್ ಎಲ್ಲ ಕ್ಷೇತ್ರದ ಹಳ್ಳಿಗಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಬ್ಬರಿಸ್ತಾ ಇದ್ದಾರೆ ಸೊ ಒಂದು ಸ್ಪಷ್ಟ ಆಯ್ತು ಶಿವ ನಿತೀಶ್ ಪುರುಷೋತ್ತಮ್ ವರ್ಸಸ್ ಶರತ್ ಬಚ್ಚೇಗೌಡ ಸ್ವಲ್ಪ ಕನ್ಫ್ಯೂಷನ್ಸ್ ಇಷ್ಟು ದಿನ ಯಾರು ಸ್ಪರ್ಧೆ ಮಾಡ್ತಾರಪ್ಪ ಅಂತ ಎಮ್ ಟಿ ಬಿ ನಾಗರಾಜ್ ಅವರಿಗೆ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಾನು ಕಾಂಗ್ರೆಸ್ಗೆ ಹೋಗೋಲ್ಲಪ್ಪ ಇಲ್ಲೇ ಇರ್ತೀನಿ ಇರುವವರೆಗೂ ಬಿಜೆಪಿಯಲ್ಲಿ ನನ್ನ ಮಗನ ಟಿಕೆಟ್ ಅವ್ರಿಗೆ ಇನ್ನು ಎಂ ಎಲ್ ಸಿ ಬಹಳ ವರ್ಷ ಇದೆ ಈಗ ಅವ್ರ ನಿಂದ್ ಗೆದ್ರೆ ಎಂ ಎಲ್ ಸಿ ಮತ್ತೆ ಮಗನ್ ಎಂ ಎಲ್ ಸಿ ಮಾಡ್ತಾರೆ ಸೋಲು ಘಾಸಿಗೊಳ್ಸ್ ಯಾಕೆ ಮಗನ್ನೇ ಕೂಡ ಹಣಿ ಮಾಡೋಣ ಅಂತ ಹೋಗ್ತಾ ಇದಾರೆ ಗುಡ್ ಮೂವ್ ಎರಡನೇ ವಿಚಾರ ನಾನು ನಿತೀಶ್ ಪುಡ್ಸ ಭಾಷಣ ಕೇಳ್ತಾ ಇದ್ದೆ ಏನಪ್ಪ ಸವಾಲ್ ಮೇಲೆ ಸವಾಲು ಶರತ್ ಬಚ್ಚೇಗೌಡರಿಗೆ ಹ್ಮ್ ನಾನು ಎಂಟಿಬಿನೇ ಸರಿ ಶರತ್ ಬಚ್ಚೇಗೌಡ್ರ ಏನೇಸ್ಟು ಅಂತ ಅನ್ಕೊಂಡಿದ್ದೆ ಅದೇ ಈಚೆಗೆ ಫುಲ್ ಸೋತಮ್ಮ ಹಾಕೊಂಡ್ ಕೌಂಟರ್ ಮೇಲೆ ಕೌಂಟರ್ ಫುಲ್ ಝೂಮ್ ಅಲ್ಲಿ ಇದೆ ಇತ್ತೀಚೆಗೆ ಇಲ್ಲಿ ಬಂದಾಗ್ಲಿ ಅಪ್ಪ ಬೆಂಚ್ ಕಾರ್ ಇಟ್ಕೊಂಡಿದ್ರು ಅಂತಾರೆ ನಾವು ನಮ್ ನಾವ್ ನಮ್ ಕಾಂದಾನೇ ಹಿಂಗೆ ಅಪ್ಪ ಹತ್ ಪೈಸೆ ಇಪ್ಪತ್ ಪೈಸೆ ಆಗಿದೆ ನೂರ್ ಪೈಸೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವ್ ಇಷ್ಟು ಯಾರ್ದೋ ಲೂಟಿ ಮಾಡ್ತಾಳೆ ಯಾರ್ದನೋ ಯಾರ್ದನೋ ಬೇಲಿ ಹಾಕೊಂಡಿಲ್ಲ ಯಾರನ್ನೋ ಬೆದ್ರಿಸಿಲ್ಲ ಯಾರನ್ನೋ ಎದ್ರಿಸಿಲ್ಲ ಯಾರನ್ನೋ ದಬ್ಬಾಳಿಕೆ ಮಾಡಿಲ್ಲ ಜನನ ಪ್ರೀತಿಯಿಂದ ನಾವು ಇಟ್ಕೊಂಡು ರಾಜಕಾರಣ ಮಾಡುತ್ತಿದೀವಿ ಪ್ರತಿ ಒಂದು ಪೈಸಾ ಪೈಸಾ ಲೆಕ್ಕ ಕೊಟ್ಟು ಟ್ಯಾಕ್ಸ್ ಕಟ್ಟಿದೀವಿ ಅಂತ ಅನ್ನೋದ್ರ ಮೂಲಕ ಶರತ್ ಭచ్చేಗೌಡ್ರು ಟ್ಯಾಂಕ್ ಕೊಟ್ಟಂಗಿತ್ತು ಭచ్చేಗೌಡ ಫ್ಯಾಮಿಲಿಗ ಅದು ಚರಪತ್ರಗಳೇಟಾ ಈ ಮಟ್ಕ ಮಾತಾಡ್ತಾರ ಮನ್ಷಾ ಅಂತ ಬಟ್ ಓಕೆ ಟಿಕೆಟ್ ಹೈಕಮಾಂಡ್ ಹೈಕಮಂಡ್ ತಾನೆ ಹೈಕಮಂಡ್ ಎಂಟಿಬಿ ಕೊಡಕ ಆಗುತ್ತಾ ಟಿಕೆಟ್ ಇಲ್ಲ ಇಲ್ಲ ಎಂಟಿಬಿ ಕೊಡಕ ಹೇಳಿದಾರೆ ಈಕಮಂಡ್ ಕೇಳಿದಾರೆ ನನಗೆ ಬೇಡ ನಾನು ಮಗನ ಕೊಡಿ ಅಂತ ಅಲ್ಲ ಅವರು ಕೂಡ ಕೊಡ್ತಾರೆ ಅವರು ಕೂಡ ಕೊಡ್ತಾರೆ ಯಾಕೆಂದ್ರೆ ಅವರೇನ್ ದಡ್ಡರನ್ ಬಿಜೆಪಿ ಅವರು ಹ್ಮ್ ಅಲಗಿಬಿಡನ್ ಯಾರ್ ಕೊಡಕ ಆಗುತ್ತೆ ಈಗ ಅವರಿಗೆ ಬಿಜೆಪಿಯಿಂದ ಬೇರೆ ಕೂಡ ಠೇವಣಿ ಬರಲ್ಲ ಅಲ್ಲಿ ಹ್ಮ್ ಅದಂಗೆ ಅದು ಕೋಟೆ ಅದು ಹೊಸ ಕೋಟೆ ಹೊಸ ಕೋಟೆ ಹೊಸ ಕೋಟೆನಲ್ಲಿ ಇಬ್ಬರದೇ ಸಾಮ್ರಾಜ್ಯನ ಹೌದು ಇಬ್ಬರದೇ ಸಾಮ್ರಾಜ್ಯ ಬಚ್ಚೇಗೌಡರ ಫ್ಯಾಮಿಲಿ ಎಷ್ಟು ವರ್ಷಗಳಿಂದ ಅದೇ ಸಾಮ್ರಾಜ್ಯಗಳು ಬೇರೆ ಸಾಮ್ರಾಜ್ಯಗಳ ಕಾಣಿಸ್ತಾ ಇದೆ ಇಲ್ಲ ಹೊಸಕೋಟೆ ಜನಕ್ಕೆ ಬರಬೇಕು ಆಪ್ಷ ಹೊಸ ರಾಜಕಾರಣ ಬರಬೇಕಲ್ಲಿ ಅಲ್ಲಿ ಜೆಡಿಎಸ್ ಎಸ್ ಬಿಟ್ಬಿಟ್ರು ಬಚ್ಚೇಗೌಡರು ಬಿಟ್ಟ ಮೇಲೆ ಜೆ ಡಿ ಎಸ್ನ ಉಳಿಸ್ಬೇಕಿದೆ ಪುನರ್ವಿಂಗಡಣೆ ಆದಾಗ ಮೀಸಲು ಕ್ಷೇತ್ರ ಆಗ್ಬಿಟ್ರೆ ಏನು ಮಾಡೋರು ಸಾ ಮೀಸಲು ಕ್ಷೇತ್ರ ಆಗಲ್ಲ ಯಾಕಂದರೆ ಸೂಲ್ಬೆಲೆ ಹೋಬಳಿ ಇದೆಯಲ್ಲ ಅಲ್ಲಿ ಸೂಲ್ಬೆಲೆ ಹೋಬಳಿನ ಅರ್ಧ ದೇವನಹಳ್ಳಿ ಸೇರ್ಸ್ತಾರೆ ಅದಕ್ಕೆ ದೇವನಹಳ್ಳಿ ಮೀಸಲು ಈಗ ನಿಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಗ್ಲಾ ಮತ್ತೆ ದೇವನಹಳ್ಳಿ ಎರಡು ಮೀಸಲು ಕ್ಷೇತ್ರ ಐತೆ ಹಾಗೆ ದೊಡ್ಡಬಳ್ಳಾಪುರ ಹೊಸಕೋಟೆ ಜನರಲ್ ಐತೆ ಜನರಲ್ ಇದೆ ನೆಕ್ಸ್ಟ್ ಉಲ್ಟಾ ಆಗಬೇಕು ಬಿಡಿ ಹಾಗಲ್ಲ ಆಗಲ್ಲ ಪುನರ್ ವೆಂಕಟನೆ ಏನೋ ಸೇರ್ಕೊಂಡ್ರೆ ನಾನು ಚೇಂಜ್ ಮಾಡ್ತೀನಪ್ಪ ಎಲ್ಲ ಫೈನಂದ್ರೆ ಯಾಕೆ ಅಂತಂದ್ರೆ ಏ ಇನ್ನೇನು ಜೀ ಬೇರೋರ್ ಬಂದಂತೂ ತೋಲ್ಸೋಕ್ಕಾಗಲ್ಲ ಅನ್ಸೋಕ್ಕಾಗಲ್ಲ ಅಲಿಸ್ಟ್ ಮಿಸ್ ಆತ್ ಚೇಂಜ್ ಮಾಡಿಬಿಟ್ರೆ ಮಾಡ್ಬೋದೇನೋ ಅಂತ ಕೇಳಿದೆ ಅಷ್ಟೇ ನೋಡೋ ಎರಡ್ ಸಾವಿರ ಇಪ್ಪತ್ತೆಂಟಿಗೆ ಏನ್ ಕತೆ ಈಗ ಮಗನ್ಗೆ ನಿತೀಶ್ ಪುಷ್ಪೋತಮ್ ಟಿಕೆಟ್ ಆ ಏನ್ ಟ್ರೆಂಡ್ ಟೈಟ್ ಫೈಟ್ ಇದೆ ಟೈಟ್ ಫೈಟ್ ಇದೆ ಟೈಟ್ ಫೈಟ್ ಇದೆ ಇವರೇ ಹಾಕ್ತಾರೆ ಅಂತ ಹೇಳಕ್ಕಾಗಲ್ಲ ಸದ್ಯಕ್ಕೆ ಆಯ್ ಯಾವಾಗ್ಲೂ ಹೇಳ್ತೀನಿ ಎಂ ಟಿ ಬಿ ನಾಗರಾಜ್ ದುಷ್ಟ ಏನಲ್ಲ ಲೈಕ್ ಆ ಟೈಪ್ ಏನಲ್ಲ ಸೊ ರಾಜ್ಕಾರ್ಣ ಮಾಡಿದ್ರು ಶರತ್ ಪಕ್ಷೆಗಳು ಸ್ವಲ್ಪ ಚೇಂಜ್ ಆಗಿದ್ದಾರೆ ಈಗ ಅದು ಏಕ ಬಹುವಚನ ಬಳಸಿನ ಮಾತಾಡೋರಂತೆ ಮೊನ್ಮೊನ್ನೆ ಏನೋ ಟೀಕೆ ಮಾಡ್ಬೇಕಾರೆ ಅದೇನೋ ಕೇಳ್ಪಟ್ಟು ಯಾರು ಹೇಳ್ತಾ ಇದ್ದಂಗಿತ್ತು ಪೇಪರ್ ಎಲ್ಲಾ ಒಂದಂಗಿತ್ತು ಬಹು ವಚನವನ್ನು ಬಳಸಿ ಶರತ್ ಬೊಚ್ಚೆ ಗೌಡ್ರು ನಾನು ಯಾವ್ಯಾವ ಸುದ್ದಿ ಮಾಡಿದ್ವು ಹೌದಾ ನಾವು ನೋಡಿದ್ವಿ ಅಲ್ಲಿ ಈಗೇನು ನಿತೀಶ್ ಪುರುಷ ನಮ್ಮ ಭಾಷಣ ಮಾಡಿದ್ರಲ್ಲ ಅದೆಲ್ಲ ಇವರು ಹೋಗ್ತಾರೆ ಇವರು ಭಾಷಣ ಮಾಡ್ತಾರೆ ಅವರೆಲ್ಲ ಹೇಳಿಕೆಗಳಿಗೆ ಇವರು ಟಾಂಗ್ ಕೊಡ್ತಾರೆ ವಾಪಸ್ಸಾಗಿ ಸೊ ನಡೀತಾ ಇದೆ ಹೊಸಕೋಟ ರಾಜಕಾರಣ ಟಕ್ ಆಫ್ ಫಾರ್ ನೇರ ನೇರ ಫೈಟ್ ಇಬ್ರು ಯುವಕರು ಈಗ ಸೊ ಅವ್ರ ಡೇಟ್ ಆಫ್ ಬರ್ತ್ ಇವರು ಹೇಳ್ತಾರೆ ಇವ್ರ ಡೇಟ್ ಆಫ್ ಬರ್ತ್ ಅವ್ರು ಹೇಳ್ತಾರೆ ಸೊ ಡೇಟ್ ಆಫ್ ಬರ್ತ್ ಹಿಂಗೆ ನಿತೀಶ್ ವರ್ಸಸ್ ಶರತ್ ಇಬ್ಬರು ಯುವ ನಾಯಕರ ನಡುವಿನ ಕಾಳಗ ಕಾಳಗ ಹಿಂದೆ ಎಂಟಿ ಬಿ ನಾಗರಾಜ್ ಇತ್ತು ಅವ್ರ ಮಕ್ಕಳ ಈಗ ಕದನ ಸಾಮ್ರಾಜ್ಯಕ್ಕಾಗಿ ಕದನ ಓಕೆ ಓಕೆ ನೋಡ ಹೊಸಕೋಟೆ ಮತದಾರರು ನಿಮ್ಗೆ ಯಾರು ಎಂಎಲ್ಎ ಎಲ್ ಎ ಆಗ್ಬೇಕು ನಮ್ಮ ಕ್ಷೇತ್ರ ಕೂಡ ಅದೇ ಹೊಸಕೋಟೆ ನಿಮ್ಗೆ ಯಾರಾಗಬೇಕು ನಮ್ಗೆ ನಾವು ಬಹಿರಂಗ ನೀವು ನಾವೇನು ಯಾರು ಆಕೆ ಅಷ್ಟೇ ಹ್ಮ್ ಬೆಸ್ಟ್ ಯಾರು ನಿಮ್ಮ ಕ್ಷೇತ್ರಕ್ಕೆ ಯಾರು ಒಳ್ಳೆಯವರು ಆಗ್ಬೇಕು ಯುವ ನಾಯಕರು ಯಾರಾಗಲಿ ಯಾರು ಬೆಸ್ಟ್ ಅನ್ಸುತ್ತೆ ಅಂತವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಕುಲ ಮತ ಪಕ್ಷ ಇದೆಲ್ಲವನ್ನು ಅಂತ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ ಇಲ್ಲೂ ಕೂಡ ಯಾರು ಯೋಗ್ಯರು ಯಾರು ಯೋಗ್ಯರು ಎಮ್ ಎಲ್ ಎ ಆಗ್ಲಿಕ್ಕೆ ಅವ್ರಿಗೆ ಓಟ್ ಹಾಕಿ ಅರ್ಹತೆ ಇರೋರು ಓಟ್ ಹಾಕಿ ಯೋಗ್ಯತೆ ಇರೋರು ಗೋಟ್ ಹಾಕಿ ವಿಧಾನಸೌಧದಲ್ಲಿ ಯೋಗ್ಯತೆ ಇರೋರು ಕೂರಲಿ ಅರ್ಹತೆ ಇರೋರು ಕೂರಲಿ ಯಾಕೆಂದರೆ ಅಲ್ಲಿ ಯೋಗ್ಯತೆ ಅರ್ಹತೆ ಎಮ್ ಎಲ್ ಎ ಆದರೆ ಮಾತ್ರ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಇದು ನಮ್ಮ ಕಳಕಳಿ ಇದು ನಮ್ಮ ಕರ್ನಾಟಕ ಟಿ ವಿ